ಓಂ ಶಾಂತಿ. ಮುರುಳಿಯ ದಿನಾಂಕ 2/3/2021. ಪ್ರಾತಃ ಮುರುಳಿ, ಬಾಪ್ದಾದ ಮಧುಬನ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮಗೆ ಸದ್ಗತಿಯ ಎಲ್ಲದಕ್ಕಿಂತ ಭಿನ್ನವಾದ ಮತವು ಸಿಕ್ಕಿದೆ. ದೇಹದ ಎಲ್ಲ ಧರ್ಮವನ್ನು ತ್ಯಾಗ ಮಾಡಿ ಆತ್ಮಾಭಿಮಾನಿ ಭವ, ಮಾಮೇಕಮನ್ನು ನೆನಪು ಮಾಡಿರಿ. ಪ್ರಶ್ನೆ: ಯಾರು ಪರಮಾತ್ಮನನ್ನು ನಾಮರೂಪದಿಂದ ಭಿನ್ನವೆಂದು ಹೇಳುತ್ತಾರೆ ಅವರಿಗೆ ನೀವು ಯಾವ ಪ್ರಶ್ನೆಯನ್ನು ಕೇಳಬಹುದು? ಉತ್ತರ: ಅವರಿಗೆ ಕೇಳಿರಿ, ಗೀತೆಯಲ್ಲಿ ಏನು ತೋರಿಸುತ್ತಾರೆ, ಅರ್ಜುನನಿಗೆ ಅಖಂಡ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರವಾಯಿತು. ಅವನು ಹೇಳಿದನು, ನಿಲ್ಲಿಸಿ, ನನ್ನಿಂದ ಸಹನೆ ಮಾಡಲು ಸಾಧ್ಯವಿಲ್ಲವೆಂದು. ಹಾಗಾದರೆ ನಂತರ ನಾಮರೂಪದಿಂದ ಭಿನ್ನವಾಗಿರಲು ಹೇಗೆ ಸಾಧ್ಯ? ಬಾಬಾರವರು ಹೇಳುತ್ತಾರೆ, ನಾನಂತೂ ನಿಮ್ಮ ತಂದೆಯಾಗಿದ್ದೀನಿ. ತಂದೆಯ ರೂಪವನ್ನು ನೋಡಿ ಮಕ್ಕಳು ಖುಷಿಯಾಗುತ್ತಾರೆ. ಅವರು ಈ ರೀತಿ ಹೇಗೆ ಹೇಳಲು ಸಾಧ್ಯ, ನಾನು ಸಹನೆ ಮಾಡಲು ಸಾಧ್ಯವಿಲ್ಲವೆಂದು? ಗೀತೆ: ನಿನ್ನ ಬಾಗಿಲ ಬಳಿ ನಿಂತಿದ್ದೇವೆ. ಓಂ ಶಾಂತಿ. ಭಕ್ತರು ಹೇಳುತ್ತಾರೆ, ನಾವು ಬಹಳ ಕಂಗಾಲರಾಗಿದ್ದೇವೆ. ಹೇ ಬಾಬಾ, ನಮ್ಮೆಲ್ಲರ ಜೋಳಿಗೆಯನ್ನು ತುಂಬಿಸು. ಭಕ್ತರು ಹಾಡುತ್ತಲೂ ಇದ್ದಾರೆ, ಜನ್ಮ ಜನ್ಮಾಂತರದಿಂದ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ, ಅಲ್ಲಿ ಪಾವನ ದೇವಿ ದೇವತೆಗಳಿರುತ್ತಾರೆ. ಭಕ್ತರಿಗೆಂದಿಗೂ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ, ಅವರು ಸ್ವರ್ಗವಾಸಿ ದೇವಿ ದೇವತೆಗಳಾಗಿರುತ್ತಾರೆ. ಅವರು ನಂತರ ಪುನರ್ಜನ್ಮಗಳನ್ನು ಪಡೆಯುತ್ತಾ ಸ್ವರ್ಗವಾಸಿ ಪೂಜಾರಿ ಭಕ್ತರು ಕಂಗಾಲರಾಗುತ್ತಾರೆ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ತಂದೆಗೆ ಒಬ್ಬ ಮನುಷ್ಯರೂ ಸಹ ತಿಳಿದುಕೊಂಡಿಲ್ಲ. ತಂದೆ ಯಾವಾಗ ಬರುತ್ತಾರೆ ಆಗಲೇ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಭಗವಂತನಿಗೆ ಬಾಬಾ ಎಂದು ಹೇಳಲಾಗುತ್ತದೆ. ಎಲ್ಲ ಭಕ್ತರಿಗೂ ಒಬ್ಬರೇ ಭಗವಂತ, ಬಾಕಿ ಎಲ್ಲರೂ ಭಕ್ತರು. ಚರ್ಚು ಇತ್ಯಾದಿಗಳಿಗೆ ಹೋಗುತ್ತಾರೆ ಎಂದರೆ ಅವಶ್ಯವಾಗಿ ಭಕ್ತರಾಗಿದ್ದಾರಲ್ಲವೇ? ಈ ಸಮಯದಲ್ಲಿ ಎಲ್ಲರೂ ಪತಿತ ತಮೋಪ್ರಧಾನರಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಕರೆಯುತ್ತಾರೆ, ಹೇ ಪತಿತರನ್ನು ಪಾವನ ಮಾಡುವಂತಹ ತಂದೆಯೇ ಬನ್ನಿ. ಹೇ ಬಾಬಾ, ನಾವು ಭಕ್ತರ ಜೋಳಿಗೆಯನ್ನು ತುಂಬಿಸಿ. ಭಕ್ತರು ಭಗವಂತನಿಂದ ಧನವನ್ನು ಬೇಡುತ್ತಾರೆ, ನೀವು ಮಕ್ಕಳು ಏನು ಬೇಡುತ್ತೀರಿ? ನೀವು ಮಕ್ಕಳು ಹೇಳುತ್ತೀರಿ, ಬಾಬಾ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿರಿ, ಅಲ್ಲಂತೂ ಅಪಾರವಾದ ಧನವಿರುತ್ತದೆ, ವಜ್ರ ವೈಡೂರ್ಯಗಳ ಮಹಲ್ ಇರುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಭಗವಂತನಿಂದ ರಾಜ್ಯ ಪದವಿಯ ಆಸ್ತಿ ಪಡೆದುಕೊಳ್ಳುತ್ತಿದ್ದೇವೆ. ಇದು ಸತ್ಯ ಗೀತೆಯಾಗಿದೆ, ಆ ಗೀತೆಯಲ್ಲ. ಅಲ್ಲಂತೂ ಪುಸ್ತಕ ಇತ್ಯಾದಿಗಳೆಲ್ಲವನ್ನು ಭಕ್ತಿ ಮಾರ್ಗಕ್ಕಾಗಿ ಮಾಡಿಟ್ಟಿದ್ದಾರೆ, ಅದನ್ನು ಭಗವಂತನ ಜ್ಞಾನ ಎಂದು ಕರೆಯುವುದಿಲ್ಲ. ಭಗವಂತನಂತೂ ಈ ಸಮಯದಲ್ಲಿ ನರನಿಂದ ನಾರಾಯಣನನ್ನಾಗಿ ಮಾಡಲು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ರಾಜನ ಜೊತೆಗೆ ಪ್ರಜೆಗಳು ಅವಶ್ಯವಾಗಿರುತ್ತಾರೆ. ಕೇವಲ ಲಕ್ಷ್ಮೀ ನಾರಾಯಣರಷ್ಟೇ ಇರುವುದಿಲ್ಲ, ಇಡೀ ರಾಜಧಾನಿಯೇ ಇರುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಭಗವಂತ ಎಂದರೆ ಯಾರು? ಬೇರೆ ಯಾವುದೇ ಮನುಷ್ಯ ಮಾತ್ರರಿಗೂ ಗೊತ್ತಿಲ್ಲ. ತಂದೆಯು ಹೇಳುತ್ತಾರೆ, ನೀವು ಮಕ್ಕಳು ಓ ಗಾಡ್ ಫಾದರ್ ಎಂದು ಹೇಳುತ್ತೀರಿ ಎಂದರೆ ನಿಮ್ಮ ಗಾಡ್ ಫಾದರ್ನ ನಾಮ ರೂಪ ದೇಶ ಕಾಲ ಯಾವುದಾಗಿದೆ? ಭಗವಂತನ ಬಗ್ಗೆಯೂ ತಿಳಿದಿಲ್ಲ, ಅವರ ರಚನೆಯ ಬಗ್ಗೆಯೂ ತಿಳಿದಿಲ್ಲ. ತಂದೆಯು ಬಂದು ಹೇಳುತ್ತಾರೆ, ಕಲ್ಪಕಲ್ಪದ ಸಂಗಮದಲ್ಲಿ ನಾನು ಬರುತ್ತೇನೆ. ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಾನು ರಚಯಿತನೇ ಬಂದು ತಿಳಿಸಿಕೊಡುತ್ತೇನೆ. ಕೆಲವರು ಹೇಳುತ್ತಾರೆ, ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದರೆ ಅವರು ಬರಲು ಸಾಧ್ಯವಿಲ್ಲವೆಂದು. ನೀವು ತಿಳಿದುಕೊಂಡಿದ್ದೀರಿ, ತಂದೆ ಬಂದಿದ್ದಾರೆ. ಶಿವ ಜಯಂತಿಯೂ ಸಹ ನಿರಾಕಾರನದೇ ಗಾಯನ ಮಾಡಲಾಗುತ್ತದೆ, ಕೃಷ್ಣ ಜಯಂತಿಯೂ ಗಾಯನವಿದೆ.
ಈಗ ಶಿವಜಯಂತಿ ಯಾವಾಗಾಗುತ್ತದೆ ಅದೆಲ್ಲವೂ ತಿಳಿದಿರಬೇಕಲ್ಲವೇ? ಹೇಗೆ ಕ್ರಿಶ್ಚಿಯನರಿಗೆ ಗೊತ್ತಿದೆ ಕ್ರಿಸ್ತನ ಜನ್ಮ ಯಾವಾಗ ಆಯಿತು, ಕ್ರಿಶ್ಚಿಯನ್ ಧರ್ಮ ಯಾವಾಗ ಸ್ಥಾಪನೆಯಾಯಿತು? ಇದಂತೂ ಭಾರತದ್ದೇ ಮಾತಾಗಿದೆ. ಭಗವಂತ ಭಾರತದ ಜೋಳಿಗೆಯನ್ನು ಯಾವಾಗ ತುಂಬುತ್ತಾರೆ? ಭಕ್ತರು ಕರೆಯುತ್ತಾರೆ, ಹೇ ಭಗವಂತ ಜೋಳಿಗೆಯನ್ನು ತುಂಬಿಸು, ಸದ್ಗತಿಯಲ್ಲಿ ಕರೆದುಕೊಂಡು ಹೋಗು, ಏಕೆಂದರೆ ನಾವು ದುರ್ಗತಿಯಲ್ಲಿ ಬಂದಿದ್ದೇವೆ, ತಮೋಪ್ರಧಾನರಾಗಿದ್ದೇವೆ. ಆತ್ಮವೇ ಶರೀರದ ಜೊತೆಗೆ ಭೋಗಿಸುತ್ತದೆ. ಕೆಲವು ಮನುಷ್ಯ ಸಾಧು ಸಂತ ಇತ್ಯಾದಿಗಳು ಹೇಳುತ್ತಾರೆ ಆತ್ಮ ನಿರ್ಲೇಪವಾಗಿದೆ, ಹೇಳುತ್ತಲೂ ಬಂದಿದ್ದಾರೆ. ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿಯೇ ಇರುತ್ತದೆ ಎಂದು, ಅದರನುಸಾರವಾಗಿಯೇ ಆತ್ಮ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ನಂತರ ಹೇಳುತ್ತಾರೆ ಆತ್ಮವಂತೂ ನಿರ್ಲೇಪವಾಗಿದೆ, ಯಾರೂ ಸಹ ಬುದ್ಧಿವಂತ ಮನುಷ್ಯರು ಇಲ್ಲವೇ ಇಲ್ಲ ತಿಳಿಸಿಕೊಡಲು. ಇದರಲ್ಲಿಯೂ ಅನೇಕ ಮತಗಳಿದ್ದಾವೆ. ಯಾರು ಮನೆಯಿಂದ ಮುನಿಸಿಕೊಂಡು ಹೊರಟು ಹೋಗುತ್ತಾರೆ ಅವರೇ ಕುಳಿತು ಶಾಸ್ತ್ರವನ್ನು ಮಾಡಿಬಿಡುತ್ತಾರೆ. ಶ್ರೀಮದ್ ಭಗವದ್ಗೀತಾ ಒಂದೇ ಆಗಿದೆ. ವ್ಯಾಸನು ಏನು ಶ್ಲೋಕ ಇತ್ಯಾದಿಗಳನ್ನು ತಯಾರಿಸಿದ್ದಾರೆ ಅದು ಯಾವುದೇ ಭಗವಂತನು ರಚಿಸಿರುವಂಥದ್ದಲ್ಲ. ಭಗವಂತ ನಿರಾಕಾರ ಏನು ಜ್ಞಾನಸಾಗರ ಆಗಿದ್ದಾರೆ ಅವರೇ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಭಗವಂತ ಒಬ್ಬರೇ ಆಗಿದ್ದಾರೆ. ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ, ಹಾಡುತ್ತಲೂ ಬಂದಿದ್ದಾರೆ ಈಶ್ವರನ ಗತಿಮತ ಭಿನ್ನವಾಗಿದೆ. ಒಳ್ಳೆಯದು, ಯಾವ ಗತಿಮತ ಭಿನ್ನವಾಗಿದೆ? ಈಶ್ವರನ ಗತಿಮತ ಭಿನ್ನವಾಗಿದೆ. ಈ ರೀತಿ ಯಾರು ಹೇಳುತ್ತಾರೆ? ಆತ್ಮನೇ ಹೇಳುತ್ತದೆ. ಆತ್ಮದ ಸದ್ಗತಿಗಾಗಿ ಯಾವ ಮತವಿದೆ ಅದನ್ನು ಶ್ರೀಮತ ಎಂದು ಕರೆಯಲಾಗುತ್ತದೆ. ಕಲ್ಪ ಕಲ್ಪದಲ್ಲಿ ನಿಮಗೆ ಬಂದು ನಾನು ತಿಳಿಸಿಕೊಡುತ್ತೇನೆ. ಮನ್ಮನಾಭವ, ದೇಹದ ಎಲ್ಲ ಧರ್ಮ ತ್ಯಾಗ ಮಾಡಿ ಆತ್ಮಾಭಿಮಾನಿಯಾಗಿರಿ. ಮಾಮೀಕಮನ್ನು ನೆನಪು ಮಾಡಿರಿ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಈ ರಾಜಯೋಗದ ಗುರಿ ಉದ್ದೇಶವೇ ಲಕ್ಷ್ಮೀನಾರಾಯಣರಾಗುವುದು. ಶಿಕ್ಷಣದಿಂದ ಯಾರೂ ರಾಜರಾಗುವುದಿಲ್ಲ, ಅಂತಹ ಯಾವ ಶಾಲೆಯೂ ಇಲ್ಲ. ಗೀತೆಯಲ್ಲಿಯೂ ಇದೆ, ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ. ಬರುವುದು ಯಾವಾಗ ಎಂದರೆ ಯಾವಾಗ ಯಾವುದೇ ರಾಜರ ರಾಜ್ಯವಿರುವುದಿಲ್ಲ ಆಗ. ನನ್ನನ್ನು ಒಬ್ಬ ಮನುಷ್ಯರೂ ಸಹ ತಿಳಿದುಕೊಂಡಿಲ್ಲ. ಬಾಬಾ ಹೇಳುತ್ತಾರೆ, ನೀವು ಮಕ್ಕಳು ಇಷ್ಟು ದೊಡ್ಡ ಲಿಂಗವನ್ನು ಏನು ಮಾಡಿದ್ದೀರಿ? ಆ ರೂಪ ನನ್ನದಲ್ಲ. ಮನುಷ್ಯರು ಹೇಳುತ್ತಾರೆ ಅಖಂಡ ಜ್ಯೋತಿ ರೂಪ ಪರಮಾತ್ಮ ತೇಜೋಮಯವಾಗಿದ್ದಾರೆ ಎಂದು. ಅರ್ಜುನನು ನೋಡಿ ಹೇಳಿಬಿಟ್ಟ, ಸಾಕು ಮಾಡಿ, ನನ್ನಿಂದ ಸಹನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲವೆಂದು. ಅರೆ, ಮಕ್ಕಳು ತಂದೆಯ ರೂಪವನ್ನು ನೋಡಿ ಸಹನೆ ಮಾಡಿಕೊಳ್ಳಲು ಆಗುವುದಿಲ್ಲವೆಂದು ಹೇಗೆ ಹೇಳಲು ಸಾಧ್ಯ? ಮಕ್ಕಳಂತೂ ತಂದೆಯನ್ನು ನೋಡಿ ಖುಷಿಯಾಗುತ್ತಾರಲ್ಲವೇ? ತಂದೆಯು ಹೇಳುತ್ತಾರೆ, ನನ್ನದು ಅಂತಹ ಯಾವುದೇ ರೂಪ ಇರುತ್ತದೇನು? ನಾನಿರುವುದೇ ಪರಮಪಿತ, ಅರ್ಥಾತ್ ಭಿನ್ನಾತಿ ಭಿನ್ನವಾಗಿರುವಂತಹ ಪರಮ ಆತ್ಮ, ಅಂದರೆ ಪರಮಾತ್ಮ. ನಂತರ ಗಾಯನ ಮಾಡಲಾಗುತ್ತದೆ. ಪರಮಾತ್ಮ ಮನುಷ್ಯ ಸೃಷ್ಟಿಯ ಬೀಜರೂಪವಾಗಿದ್ದಾರೆ, ಅವರಿಗೆ ಭಕ್ತರು ಮಹಿಮೆ ಮಾಡುತ್ತಾರೆ. ಸತ್ಯಯುಗ ತ್ರೇತಾದಲ್ಲಿ ಯಾರೂ ಮಹಿಮೆ ಮಾಡುವುದಿಲ್ಲ, ಏಕೆಂದರೆ ಅಲ್ಲಿರುವುದೇ ಸುಖ. ಗಾಯನವೂ ಮಾಡಲಾಗುತ್ತದೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ಇದರದು ಸಹ ಅರ್ಥ ತಿಳಿದುಕೊಳ್ಳುವುದಿಲ್ಲ. ಗಿಣಿಯ ಹಾಗೆ ಎಲ್ಲರೂ ಹೇಳುತ್ತಿರುತ್ತಾರೆ. ಸುಖ ಯಾವಾಗ ಇತ್ತು, ದುಃಖ ಯಾವಾಗ ಇರುತ್ತದೆ? ಎಲ್ಲವೂ ಭಾರತದ್ದೇ ಮಾತಾಗಿದೆ. 5000 ವರ್ಷದ ಮೊದಲು ಸ್ವರ್ಗವಿತ್ತು, ನಂತರ ತ್ರೇತಾದಲ್ಲಿ ಎರಡು ಕಲೆ ಕಡಿಮೆಯಾಯಿತು. ಸತ್ಯಯುಗ ತ್ರೇತಾದಲ್ಲಿ ದುಃಖದ ಹೆಸರಿರುವುದಿಲ್ಲ, ಅದಿರುವುದೇ ಸುಖಧಾಮ. ಸ್ವರ್ಗ ಎಂದು ಹೇಳುವುದರಿಂದ ಬಾಯಿ ಸಿಹಿಯಾಗಿ ಬಿಡುತ್ತದೆ. ಸ್ವರ್ಗದಲ್ಲಿ ನಂತರ ದುಃಖ ಎಲ್ಲಿಂದ ಬರುತ್ತದೆ? ಹೇಳುತ್ತಾರೆ ಅಲ್ಲಿಯೂ ಸಹ ಕಂಸ, ಜರಾಸಂಧಿ ಇತ್ಯಾದಿ ಎಲ್ಲರೂ ಇದ್ದರು ಎಂದು. ಆದರೆ ಈ ರೀತಿಯಾಗಲು ಸಾಧ್ಯವಿಲ್ಲ. ಭಕ್ತರು ತಿಳಿದುಕೊಳ್ಳುತ್ತಾರೆ,
ನಾವು ನೌದಾ ಭಕ್ತಿಯನ್ನು ಮಾಡುತ್ತೇವೆಂದರೆ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಎಂದು. ಸಾಕ್ಷಾತ್ಕಾರವಾಗುವುದು ಎಂದರೆ ನಮಗೆ ಭಗವಂತ ಸಿಕ್ಕಿದರು ಎಂದರ್ಥ. ಲಕ್ಷ್ಮಿಯ ಪೂಜೆಯನ್ನು ಮಾಡಿದರು, ಅವರ ದರ್ಶನವಾಯಿತು, ಅಷ್ಟೇ, ನಾವು ಪಾರಾಗಿ ಬಿಟ್ಟೆವು ಎಂದು ತಿಳಿದುಕೊಳ್ಳುತ್ತಾರೆ. ಇದರಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ. ಆದರೆ ಅದರಿಂದ ಏನೂ ಲಾಭವಿಲ್ಲ. ಅಲ್ಪಕಾಲಕ್ಕಾಗಿ ಸುಖ ಸಿಗುತ್ತದೆ, ದರ್ಶನವಾಯಿತು, ಸಮಾಪ್ತಿ. ಮತ್ತೆ ಈ ರೀತಿಯಲ್ಲ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆದುಕೊಂಡು ಬಿಟ್ಟರು, ಏನೂ ಇಲ್ಲ. ಬಾಬಾರವರು ಏಣಿಯ ಮೇಲೆಯೂ ತಿಳಿಸಿದ್ದಾರೆ, ಭಾರತ ಶ್ರೇಷ್ಠಾತಿಶ್ರೇಷ್ಠವಾಗಿತ್ತು, ಭಗವಂತನೂ ಶ್ರೇಷ್ಠಾತಿಶ್ರೇಷ್ಠವಾಗಿದ್ದಾರೆ. ಭಾರತದಲ್ಲಿ ಶ್ರೇಷ್ಠಾತಿಶ್ರೇಷ್ಠ ಆಸ್ತಿ ಈ ಲಕ್ಷ್ಮೀನಾರಾಯಣರದಾಗಿದೆ. ಯಾವಾಗ ಸ್ವರ್ಗವಿತ್ತು, ಸತೋಪ್ರಧಾನರಾಗಿದ್ದರು, ನಂತರ ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಕರೆಯುತ್ತಲೂ ಬಂದಿದ್ದೇವೆ, ನಾವು ಸಂಪೂರ್ಣ ಪತಿತರಾಗಿದ್ದೇವೆ. ತಂದೆ ಹೇಳುತ್ತಾರೆ, ಈಗ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ನಿಮಗೆ ರಾಜಯೋಗವನ್ನು ಕಲಿಸಿಕೊಡಲು. ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ, ನನ್ನನ್ನು ಯಥಾರ್ಥ ರೀತಿಯಲ್ಲಿ ಎಲ್ಲರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ. ಏಣಿ ಚಿತ್ರವನ್ನು ತೋರಿಸಬೇಕು. ಇದು ಭಾರತದ ಏಣಿಯಾಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳಿದ್ದರು. 5000 ವರ್ಷದ ಮೊದಲು ಭಾರತ ಈ ರೀತಿ ಇತ್ತು. ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷದ ಕಲ್ಪವನ್ನು ಬರೆದಿಟ್ಟುಬಿಟ್ಟಿದ್ದಾರೆ. ತಂದೆಯು ಹೇಳುತ್ತಾರೆ, ಕಲ್ಪವು ಲಕ್ಷಾಂತರ ವರ್ಷದ್ದಲ್ಲ, ಕೇವಲ 5000 ವರ್ಷದ್ದಾಗಿದೆ. ಸತ್ಯಯುಗ, ತ್ರೇತಾಯುಗ, ಹೊಸ ಜಗತ್ತು, ದ್ವಾಪರ ಕಲಿಯುಗ, ಹಳೆ ಜಗತ್ತು, ಅರ್ಧ ಅರ್ಧ ಆಗಿದೆ. ಹೊಸ ಜಗತ್ತಿನಲ್ಲಿ ನೀವು ಭಾರತವಾಸಿಗಳಿದ್ದೀರಿ. ತಂದೆಯು ತಿಳಿಸಿಕೊಡುತ್ತಾರೆ, ಮಧುರ ಮಕ್ಕಳೇ, ಈಗ ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಬಾಕಿ ಯಾವುದೇ ಕುದುರೆ, ಗಾಡಿ, ರಥ ಇತ್ಯಾದಿಗಳ ಮಾತಿಲ್ಲ. ಕೃಷ್ಣನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದಾರೆ. ಕೃಷ್ಣನ ಆ ರೂಪ ಕೇವಲ ದಿವ್ಯ ದೃಷ್ಟಿ ವಿನಃ ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಅವರು ಚೈತನ್ಯ ರೂಪದಿಂದವಂತೂ ಸತ್ಯಯುಗದಲ್ಲಿದ್ದರು. ನಂತರ ಎಂದಿಗೂ ಆ ರೂಪ ಸಿಗಲು ಸಾಧ್ಯವಿಲ್ಲ. ನಂತರ ನಾಮಾರೂಪ, ದೇಶ, ಕಾಲ ಎಲ್ಲವೂ ಬದಲಾಗಿ ಬಿಡುತ್ತದೆ. 84 ಜನ್ಮಗಳನ್ನು ಪಡೆಯುತ್ತಾರೆ. 84 ಜನ್ಮಗಳಲ್ಲಿ 84 ಮಾತಾಪಿತರು ಸಿಗುತ್ತಾರೆ. ಭಿನ್ನ ಭಿನ್ನ ನಾಮಾರೂಪ ಎಕ್ಯುಫಿಷನ್ ಇರುತ್ತದೆ. ಈಗ ಇದು ಭಾರತದ್ದೇ ಏಣಿಯಾಗಿದೆ. ನೀವೀಗ ಬ್ರಾಹ್ಮಣ ಕುಲಭೂಷಣರು. ತಂದೆಯು ಕಲ್ಪದ ಮೊದಲಿಗೂ ಬಂದು ನಿಮಗೆ ದೇವಿ ದೇವತೆಗಳನ್ನಾಗಿ ಮಾಡಿದ್ದರು. ಅಲ್ಲಿ ನೀವು ಸರ್ವೋತ್ತಮ ಕರ್ಮವನ್ನು ಮಾಡುತ್ತಿದ್ದೀರಿ. ನೀವು ಸದಾ ಸುಖಿಗಳಾಗಿದ್ದೀರಿ 21 ಜನ್ಮಗಳವರೆಗೂ. ನಂತರ ನಿಮ್ಮನ್ನು ಈ ದುರ್ಗತಿಯಲ್ಲಿ ಯಾರು ತಲುಪಿಸಿದರು? ನಾನು ಕಲ್ಪದ ಮೊದಲಿಗೆ ನಿಮಗೆ ಸದ್ಗತಿಯನ್ನು ಕೊಟ್ಟಿದ್ದೆ. ನಂತರ 84 ಜನ್ಮಗಳನ್ನು ಪಡೆಯುತ್ತಾ ಅವಶ್ಯವಾಗಿ ಇಳಿಯುತ್ತಾ ಬಂದಿದ್ದೀರಿ. ಸೂರ್ಯವಂಶದಲ್ಲಿ 8 ಜನ್ಮ, ಚಂದ್ರವಂಶದಲ್ಲಿ 12 ಜನ್ಮ, ನಂತರ ಇದೇ ರೀತಿ ಇಳಿಯುತ್ತಾ ಬಂದಿದ್ದೀರಿ. ನೀವೇ ಸೋ ಪೂಜ್ಯ ದೇವತೆಗಳಾಗಿದ್ದಂಥವರು. ನೀವೇ ಪೂಜಾರಿ ಪತಿತರಾಗಿದ್ದೀರಿ. ಭಾರತ ಈಗ ಕಂಗಾಲಾಗಿದೆ. ಭಗವಾನುವಾಚ, ನೀವು ಏನು 100% ಪವಿತ್ರತೆ ಮತ್ತು ಸಾಲ್ವೆಂಟ್, ಎವರ್ ಹೆಲ್ದಿ, ಎವರ್ ವೆಲ್ದಿಯಾಗಿದ್ದೀರಿ. ಯಾವುದೇ ರೋಗ ದುಃಖದ ಮಾತಿರಲಿಲ್ಲ, ಸುಖಧಾಮವಾಗಿತ್ತು. ಅದಕ್ಕೆ ಕರೆಯಲಾಗುತ್ತದೆ ಗಾರ್ಡನ್ ಆಫ್ ಅಲ್ಲಾಹ. ಅಲ್ಲಾಹನೇ ಬಂದು ಹೂದೋಟವನ್ನು ಸ್ಥಾಪನೆ ಮಾಡಿದ್ದರು. ಯಾರು ದೇವಿ ದೇವತೆಗಳಾಗಿದ್ದರೂ ಅವರೀಗ ಮುಳ್ಳುಗಳಾಗಿದ್ದಾರೆ. ಈಗ ಕಾಡಾಗಿ ಬಿಟ್ಟಿದೆ. ಕಾಡಿನಲ್ಲಿ ಮುಳ್ಳೇ ಚುಚ್ಚುತ್ತದೆ. ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರು, ಇದರ ಮೇಲೆ ವಿಜಯವನ್ನು ಪಡೆದುಕೊಳ್ಳಿರಿ. ಇದೇ ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖಿಯನ್ನಾಗಿ ಮಾಡಿದೆ. ಪರಸ್ಪರರ ಮೇಲೆ ಕಾಮಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ. ತಂದೆ ಕುಳಿತು ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ. ನಾನು ಪರಮಧಾಮದಲ್ಲಿರುವಂತಹ ಪರಮ ಆತ್ಮನಾಗಿದ್ದೇನೆ. ನನಗೆ ಹೇಳುತ್ತಾರೆ,
ನಾನು ಸೃಷ್ಟಿಯ ಬೀಜ ರೂಪ ಪರಮ ಆತ್ಮ ನಾನು ಎಲ್ಲರ ತಂದೆಯಾಗಿದ್ದೇನೆ ಎಲ್ಲ ಆತ್ಮರುಗಳು ತಂದೆಯನ್ನು ಕರೆಯುತ್ತಾರೆ ಹೇ ಪರಂಪಿತ ಪರಮಾತ್ಮ ಹೇಗೆ ನಿಮ್ಮ ಆತ್ಮ ಸ್ಟಾರ್ ಸಮಾನವಾಗಿದೆ ಬಾಬಾರವರು ಪರಮ ಆತ್ಮ ಸ್ಟಾರ್ ಆಗಿದ್ದಾರೆ ಚಿಕ್ಕದು ದೊಡ್ಡದು ಆಗುವುದಿಲ್ಲ ತಂದೆಯು ಹೇಳುತ್ತಾರೆ ನಾನು ಉಂಗುಷ್ಟದ ಸಮಾನವೂ ಇಲ್ಲ ನಾನು ಪರಮಾತ್ಮನಾಗಿದ್ದೇನೆ ನಿಮ್ಮೆಲ್ಲರ ತಂದೆಯಾಗಿದ್ದೇನೆ ಅವರಿಗೆ ಕರೆಯಲಾಗುತ್ತದೆ ಸುಪ್ರೀಂ ಸೋಲ್ ನಾಲೆಡ್ಜ್ ಫುಲ್ ತಂದೆ ತಿಳಿಸುತ್ತಾರೆ ನಾನು ನಾಲೆಡ್ಜ್ ಫುಲ್ ಮನುಷ್ಯ ಸೃಷ್ಟಿಯ ವೃಕ್ಷದ ಬೀಜ ರೂಪನಾಗಿದ್ದೇನೆ ನನಗೆ ಭಕ್ತ ಜನರು ಹೇಳುತ್ತಾರೆ ಪರಮಾತ್ಮ ಸತ್ಚಿತ್ತ ಆನಂದ ಸ್ವರೂಪರಾಗಿದ್ದಾರೆ ಅವರು ಜ್ಞಾನ ಸಾಗರನಾಗಿದ್ದಾರೆ ಸುಖದ ಸಾಗರನಾಗಿದ್ದಾರೆ ಮಹಿಮೆ ಎಷ್ಟೊಂದಿದೆ ಒಂದು ವೇಳೆ ನಾಮ ರೂಪ ದೇಶ ಕಾಲ ಇಲ್ಲವೆಂದರೆ ಯಾರನ್ನ ಕರೆಯಬೇಕಾಗಿತ್ತು ಸಾಧು ಸಂತ ಇತ್ಯಾದಿಗಳೆಲ್ಲರೂ ನಿಮಗೆ ಭಕ್ತಿ ಮಾರ್ಗದ ಶಾಸ್ತ್ರವನ್ನೇ ತಿಳಿಸುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ತಂದೆಯು ತಿಳಿಸುತ್ತಾರೆ ನೀವು ಪತಿತ ಪಾವನನೆಂದು ನಾನು ಜ್ಞಾನಸಾಗರ ತಂದೆಗೆ ಹೇಳುತ್ತೀರಿ ನೀವು ಮಾಸ್ಟರ್ ಜ್ಞಾನಸಾಗರರಾಗುತ್ತೀರಿ ಜ್ಞಾನದಿಂದ ಸದ್ಗತಿ ಸಿಕ್ಕಿಬಿಡುತ್ತದೆ ಭಾರತಕ್ಕೆ ಸದ್ಗತಿ ತಂದೆಯೇ ಕೊಡುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಸರ್ವರ ದುರ್ಗತಿ ನಂತರ ಯಾರು ಮಾಡುತ್ತಾರೆ ರಾವಣ ಈಗ ನಿಮಗೆ ಇದೆಲ್ಲವನ್ನು ಯಾರು ತಿಳಿಸುತ್ತಿದ್ದಾರೆ ಇವರು ಪರಮ ಆತ್ಮ ಆತ್ಮನಂತೂ ಒಂದು ಸ್ಟಾರ್ ಸಮಾನ ಅತಿ ಸೂಕ್ಷ್ಮವಾಗಿದೆ ಪರಮಾತ್ಮನು ಡ್ರಾಮಾದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾರೆ ಕ್ರಿಯೇಟರ್ ಡೈರೆಕ್ಟರ್ ಮುಖ್ಯ ಆಕ್ಟರ್ ಆಗಿದ್ದಾರೆ ತಂದೆ ತಿಳಿಸುತ್ತಾರೆ ಶ್ರೇಷ್ಠಾತಿಶ್ರೇಷ್ಠ ಪಾತ್ರಧಾರಿಯಾರು ಶ್ರೇಷ್ಠಾತಿಶ್ರೇಷ್ಠ ಭಗವಂತ ಅವರ ಜೊತೆಗೆ ನೀವು ಆತ್ಮಗಳು ಅಂದರೆ ಮಕ್ಕಳೆಲ್ಲರೂ ಇರುತ್ತೀರಿ ಹೇಳುತ್ತಾರೆ ಪರಮಾತ್ಮನೇ ಎಲ್ಲರನ್ನೂ ಕಳಿಸುವಂಥವರು ಎಂದು ಇದು ಸಹ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ ಡ್ರಾಮಾ ಅನಾದಿ ಮಾಡಲ್ಪಟ್ಟಿದೆ ತಂದೆಯು ಹೇಳುತ್ತಾರೆ ನನಗೆ ನೀವು ಹೇಳುತ್ತೀರಿ ಜ್ಞಾನಸಾಗರ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರುವಂಥವರು ಎಂದು ಈಗ ಇಲ್ಲಿ ಏನು ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತೀರಿ ಇದನ್ನು ತಂದೆಯು ತಿಳಿದುಕೊಂಡಿದ್ದಾರೆ ತಂದೆಯು ಹೇಳುತ್ತಾರೆ ನಾನು ಪ್ರಜಾಪಿತ ಬ್ರಹ್ಮನ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ಬಂದು ತಿಳಿಸುತ್ತೇನೆ ತೋರಿಸುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ಎಲ್ಲಿಂದ ಬಂದರು ಮನುಷ್ಯರಂತೂ ಅವಶ್ಯವಾಗಿ ಇಲ್ಲಿಯೇ ಇರುತ್ತಾರಲ್ಲವೇ ಇವರ ನಾಭಿಯಿಂದ ಬ್ರಹ್ಮ ಬಂದರು ನಂತರ ಭಗವಂತ ಇವರ ಮೂಲಕ ಕುಳಿತು ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ತಮ್ಮದ್ದು ನಾಮರೂಪ ದೇಶ ಕಾಲದ ಬಗ್ಗೆಯೂ ತಿಳಿಸುತ್ತಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರಲ್ಲವೇ ಈ ವೃಕ್ಷದ ಉತ್ಪತ್ತಿ ಪಾಲನೆ ವಿನಾಶ ಹೇಗೆ ಆಗುತ್ತದೆ ಇದು ಯಾರಿಗೂ ತಿಳಿದಿಲ್ಲ ಇದಕ್ಕೆ ವೆರೈಟಿ ವೃಕ್ಷ ಎಂದು ಕರೆಯಲಾಗುತ್ತದೆ ಎಲ್ಲರೂ ನಂಬರ್ ವಾರ್ ತಮ್ಮ ಸಮಯದನುಸಾರವಾಗಿ ಬರುತ್ತಾರೆ ಮೊದಲನೇ ನಂಬರಿನಲ್ಲಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತೇನೆ ಆ ಧರ್ಮ ಈಗಿಲ್ಲ ತಂದೆಯು ಹೇಳುತ್ತಾರೆ ಎಷ್ಟು ತುಚ್ಛ ಬುದ್ಧಿಯವರಾಗಿದ್ದೀರಿ ದೇವತೆಗಳ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುತ್ತೀರಿ ಆದರೆ ಅವರ ರಾಜ್ಯ ಸೃಷ್ಟಿಯಲ್ಲಿ ಯಾವಾಗ ಇತ್ತು ಅದೇನನ್ನೂ ತಿಳಿದುಕೊಂಡಿಲ್ಲ ಈಗ ಭಾರತದ ದೇವಿ ದೇವತಾ ಧರ್ಮವಿಲ್ಲ ಕೇವಲ ಚಿತ್ರ ಮಾತ್ರ ಉಳಿದುಕೊಂಡಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ಮಾಸ್ಟರ್ ಜ್ಞಾನಸಾಗರರಾಗಿ ಪತಿತದಿಂದ ಪಾವನರನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ತಂದೆ ಯಾವ ಶಾಸ್ತ್ರಗಳ ಸಾರವನ್ನು ತಿಳಿಸಿದ್ದಾರೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತವಾಗಿರಬೇಕು ಎರಡನೆಯದು
ಒಬ್ಬ ತಂದೆಯ ಶ್ರೀಮತ ಪ್ರತಿಕ್ಷಣ ಪಾಲನೆ ಮಾಡಬೇಕು. ದೇಹದ ಎಲ್ಲ ಧರ್ಮ ತ್ಯಾಗ ಮಾಡಿ ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ವರದಾನ: ತಮ್ಮ ದಿವ್ಯ ಅಲೌಕಿಕ ಜನ್ಮದ ಸ್ಮೃತಿಯ ಮೂಲಕ ಮರ್ಯಾದೆಯ ಗೆರೆಯ ಒಳಗಿರುವಂತಹ ಮರ್ಯಾದಾ ಪುರುಷೋತ್ತಮರಾಗಿರಿ. ವಿಶ್ಲೇಷಣೆ: ಹೇಗೆ ಪ್ರತಿ ಕುಲದ ಮರ್ಯಾದೆಯ ಗೆರೆ ಇರುತ್ತದೆ, ಹಾಗೆಯೇ ಬ್ರಾಹ್ಮಣ ಕುಲದ ಮರ್ಯಾದೆಗಳ ಗೆರೆಯಿದೆ. ಬ್ರಾಹ್ಮಣರು ಎಂದರೆ ದಿವ್ಯ ಅಲೌಕಿಕ ಜನ್ಮವುಳ್ಳಂತಹ ಮರ್ಯಾದಾ ಪುರುಷೋತ್ತಮರು. ಅವರು ಸಂಕಲ್ಪದಲ್ಲಿಯೂ ಯಾವುದೇ ಆಕರ್ಷಣೆಗಳಿಗೆ ವಶರಾಗಿ ಮರ್ಯಾದೆಗಳ ಉಲ್ಲಂಘನೆಯನ್ನು ಮಾಡಲು ಸಾಧ್ಯವಿಲ್ಲ. ಯಾರು ಮರ್ಯಾದೆಗಳ ಗೆರೆಯ ಸಂಕಲ್ಪದಲ್ಲಿಯೂ ಉಲ್ಲಂಘನೆ ಮಾಡುತ್ತಾರೆ, ಅವರು ತಂದೆಯ ಆಸರೆಯ ಅನುಭವ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಕ್ಕಳಾಗುವ ಬದಲು ಬೇಡುವ ಭಕ್ತರಾಗಿ ಬಿಡುತ್ತಾರೆ. ಬ್ರಾಹ್ಮಣರು ಅರ್ಥಾತ್ ಕೂಗುವುದು ಬೇಡುವುದು ಬಂದ್ ಎಂದಿಗೂ ಪ್ರಕೃತಿ ಅಥವಾ ಮಾಯಿಯ ಮೋಹಾಜೀತರಲ್ಲ. ಅವರು ಸದಾ ತಂದೆಯ ಕಿರೀಟಧಾರಿಗಳಾಗಿರುತ್ತಾರೆ. ಶ್ಲೋಗನ್: ಶಾಂತಿ ದೂತರಾಗಿ ತಮ್ಮ ತಪಸ್ಸಿನ ಮೂಲಕ ವಿಶ್ವದಲ್ಲಿ ಶಾಂತಿಯ ಕಿರಣಗಳನ್ನು ಹರಡಿಸಿರಿ. ಓಂ ಶಾಂತಿ.